ನಿನ್ನೆ ರಾತ್ರಿ ಬೆಳಗಾವಿಯಲ್ಲಿ ನಡೆದಂತ ಪುಂಡಾಟಿಕೆಯನ್ನು ನಾನು ಸಂಪೂರ್ಣವಾಗಿ ಖಂಡಿಸುತ್ತೇನೆ ಯಾರೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಾರೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಅವರು ಅಧಿಕಾರಿಗಳಿಗೆ ಆಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅರೆಸ್ಟ್ ಕೂಡ ಆಗಿದೆ ಇನ್ನು ಒಂದೇ ನಿಮಿಷ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಈ ತರ ಘಟನೆಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ಘಟನೆ ಮಾಡುವಂತದ್ದು ಕಲ್ಲು ತೂರಾಟ ಮಾಡುವಂತದ್ದು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡುವಂತದ್ದು ಸರ್ಕಾರ ವಾಹನಕ್ಕೆ ಆಸ್ತಿ ಮಾಡುವಂತದ್ದು ಕಾನೂನು ಬಾಹಿರ ಈ ತರ ಪುನಃ ಪುನಃ ಆಗದಂತೆ ಆ ಪೊಲೀಸರಿಗೆ ಒಂದು ದೀರ್ಘಾವಧಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಒಂದು ಎರಡನೇದಾಗಿ ಈ ಪ್ರವೃತ್ತಿ ಸರಿಯಲ್ಲ ರಾಷ್ಟ್ರಭಕ್ತರ ಪ್ರತಿಮೆಗಳನ್ನು ಭಂಗನಗೊಳಿಸುವಂತದ್ದು ಇದು ದೇಶಭಕ್ತರ ಕೆಲಸ ಅಲ್ಲ ದೇಶಭಕ್ತದ ಅವರು ಎಲ್ಲರೂ ಎಲ್ಲದಕ್ಕೂ ಸಮುದಾಯಕ್ಕೆ ಸೇರಿದವರು ದೇಶಕ್ಕಾಗಿ ತ್ಯಾಗ ಮಾಡಿದವರು ಅವರು ಎಲ್ಲರ ಗೌರವವನ್ನು ಮಾಡುವಂಥದ್ದು ನಾವು ಪ್ರತಿಮೆ ಯಾಕೆ ಮಾಡಿದ್ದೀವಿ ಅವರು ಗೌರವಿಸೋದಕ್ಕೆ ಮಾಡಿದ್ದೀವಿ ಆ ಗೌರವವನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು ಯಾವುದೇ ದೇಶಭಕ್ತರ ನಾಡಿನ ನಮ್ಮ ಹಿರಿಯರ ನಾಡಿಗೆ ತ್ಯಾಗ ಮಾಡಿದಂಥವರ ಒಂದು ಗೌರವವನ್ನು ಉಳಿಸ್ಕೊಳ್ಳುವಂತ ಮಾಡಬೇಕು ಅವರ ಮುಖಾಂತರ ಈ ಥರ ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂಥದ್ದು ಎಳ್ಳಷ್ಟು ಸರಿಯಲ್ಲ ಇದು ಕೆಲವೇ ಕೆಲವು ಪುಂಡರು ಈ ಥರ ಮಾಡ್ತಾ ಇದ್ದಾರೆ ಅವ್ರನ್ನ ಸೆದೆ ಬಿಡ್ತೀವಿ ಅದರ ಹಿಂದೆ ಹಲವಾರು ಕಾರಣಗಳಿದ್ದಾವೆ ಅದು ಅಧಿವೇಶನ ಸಮೇತವಾಗಿ ಹಲವಾರು ಕಾರಣ ಇದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ತನಿಖೆಯನ್ನು ಮಾಡಿ